ಅರೆಸ್ಟ್ ಮಾಡಿದ್ರಾ? ಇಲ್ಲಿವರೆಗಿನ ಕೇಸಲ್ಲಿ ಏನಾಗಿದೆ ಸರ್, ಏನ್ ಫೈಂಡಿಂಗ್ ಬಂದಿದೆ? ನಮಗೆ ಖಚಿತ ಮಾಹಿತಿ ಬಂದಿತ್ತು. ಅವರು ಕಾರ್ಪೊರೇಷನ್ ಅಂತಕ್ಕಂಥ ಪದಾಧಿಕಾರಿಗಳು ಚಟುವಿಕೆಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ದು. ಆ ಖಚಿತ ಮಾಹಿತಿ ಮೇರೆಗೆ ಬೆಂಗಳೂರಲ್ಲಿ ಇದ್ದರು, ಮತ್ತೆ ರಾಜ್ಯದ 17 ಕಡೆ ಪ್ರದರ್ಶನ ಮಾಡಿದ್ದು. ಆ ಪ್ರಕಾರವಾಗಿ ಅಸಂಖ್ಯೆ ನಮಗೆ ಬಂದರೆ ಸುಮಾರು 12 ಜನ ಸಿಕ್ಕಿದ್ರು. 12 ಪ್ಲಸ್ ನಮ್ಮಲ್ಲಿ ಒಂದು 14 ಜನ ನಾವು ಕಸ್ಟಡಿ ತಗೊಂಡಿದ್ವಿ, ಮತ್ತು ಜೊತೆಗೆ ಇನ್ನೊಂದು ಪಂಚಾಯತ್ ವ್ಯಕ್ತಿ ಡೆಲ್ಲಿಯಲ್ಲಿ ಸೆಕ್ಯೂರ್ ಮಾಡಿಕೊಂಡಿದ್ರು. ಅವ್ರನ್ನೂ ಕೂಡ ನಾವು ಕಾನೂನು ಪ್ರಕಾರವಾಗಿ ಅಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಸೆಕ್ಯೂರ್ ಮಾಡಿ ಕಾಂಕ್ರೀಟ್ ಫಾರ್ಮ್ ಮುಖಾಂತರ ಇಲ್ಲಿ ನಮ್ಮಲ್ಲಿ ತಗೊಂಡು ಹೋಗಿದ್ದೀವಿ. ಅವ್ರನ್ನೂ ಕೂಡ ಮಾನ್ಯ ನ್ಯಾಯಾಲಯದಿಂದ ನಮ್ಮ ಪೊಲೀಸ್ ಕಂಪನಿಗೆ ತಗೊಂಡು ಹೋಗಿ ವಿಚಾರಣೆ ಮಾಡ್ತೀವಿ. ಈಗ ಸದ್ಯಕ್ಕೆ ನಾವು ಅವ್ರನ್ನ ತನಿಖೆಗೆ ಒಳಪಡಿಸ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿ ಮುಂದಿನ ದಿನವಾಗಿ. ಸರ್, ರಾಜ್ಯದ ಎಲ್ಲೆಲ್ಲಿ ಇವರು ತರಬೇತಿಗಳನ್ನು ಮಾಡಿದ್ರು, ಯಾವ ರೀತಿ ಅಂತ ಒಂದು ತರಬೇತಿಗಳನ್ನ ಮಾಡಿದ್ರು, ಅದಕ್ಕೆ ಅಂತ ಪರ್ಟಿಕ್ಯುಲರ್ ಟೀಮ್ಸ್ ಏನಾದರೂ ಮಾಡ್ಕೊಂಡಿದ್ರೆ ಈಗ ಸರ್? ತರಬೇತಿ ಆಗಿರ್ಬೋದು ಅಥವಾ ದೇಶ ವಿರೋಧಿ ಚಟಗಳಲ್ಲಿ ಯಾವ ರೀತಿ ಪಾಲ್ಗೊಂಡಿದ್ರು ಅನ್ನೋದು ಈಗ ಗೊತ್ತಾಗ್ತದೆ.